₹1 ಕಾಯಿನ್ಸ್ ಇದೆಯಾ, ಇದು ನಿಮ್ಮ ಮನೆಯ ದೊಡ್ಡ ಕೆಲಸಗಳಿಗೆ ಬರುತ್ತೆ. ನಿಮ್ಮ ಮನೆಯ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ₹1 ಕಾಯಿನಿಂದ ಇಷ್ಟು ಉಪಯೋಗ ಇದೆ ಅಂತ ಗೊತ್ತೇ ಇರಲಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಕಾಯಿನ್ಸ್ ನಮ್ಮೆಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಏನಾದರೂ ತಗೊಂಡಾಗ ಚೇಂಜ್ ಕೊಡೋದಕ್ಕೆ ಅಷ್ಟೇ ಈ ಕಾಯಿನ್ಸ್ಗಳು ಉಪಯೋಗಕ್ಕೆ ಬರೋದಲ್ಲ, ನಿಮ್ಮ ಮನೆಯ ಕೆಲವು ದೊಡ್ಡ ಕೆಲಸಗಳಿಗೂ ಬರುತ್ತೆ. ಇದರಿಂದ ನಿಮ್ಮ ಮನೆಯ ದೊಡ್ಡ ಕೆಲಸಗಳನ್ನು ನಿಮಿಷದಲ್ಲಿ ಮುಗಿಸ್ಕೊಳ್ಬಹುದು. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಹಾಗಾದರೆ ಈ ಕಾಯಿನ್ಸ್ಗೆ ಸಂಬಂಧಿಸಿದ ಕೆಲವು ಸೂಪರ್ ಟಿಪ್ಸ್ಗಳನ್ನು ನೋಡ್ಕೊಂಬರೋಣ. ನಮ್ಮೆಲ್ಲರ ಮನೆಯಲ್ಲೂ ಫ್ಲಾಸ್ಕ್ ಅಥವಾ ಈ ರೀತಿಯ ವಾಟರ್ ಬಾಟಲ್ಗಳು ಇದ್ದೇ ಇರುತ್ತೆ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಬಹಳನೇ ಕಷ್ಟ. ಎಷ್ಟೇ ಕ್ಲೀನ್ ಮಾಡ್ತೀರಾ ಅಂದರೂ ತಳಭಾಗ ಅಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಅದಕ್ಕೆ ಹೀಗೆ ಮಾಡಿ, ₹1 ಎರಡು ಕಾಯಿನನ್ನು ಈ ಬಾಟಲಿಯೊಳಗಡೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ 1 ಚಮಚ ಅಕ್ಕಿಯನ್ನು ಹಾಕಿ, ಹಾಗೆ ಸುಮಾರು 1/4 ಚಮಚದಷ್ಟು ವಿಮ್ ಲಿಕ್ವಿಡ್ನ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕ್ಯಾಪ್ನ ಮುಚ್ಚಿ ಚೆನ್ನಾಗಿ ಶೇಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ಬಾಟಲ್ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ತಳಭಾಗದಲ್ಲಿ ಏನಾದರೂ ಪಾಚಿ ಕಟ್ಕೊಂಡಿದ್ರೆ ಅದು ಕೂಡ ಇದರಿಂದ ಕ್ಲೀನ್ ಆಗುತ್ತೆ. ಹಾಗೆ ಬಾಟಲಲ್ಲಿ ಕೆಟ್ಟ ಸ್ಮೆಲ್ ಕೂಡ ಇರೋದಿಲ್ಲ. ಸುಲಭವಾಗಿ ಬಾಟಲ್ಗಳನ್ನು ಫ್ಲಾಸ್ಕ್ಗಳನ್ನು ಈ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬಹುದು. ಹಿಟ್ಟನ್ನು ನಾವೆಲ್ಲ ಜರಡಿ ಹಿಡಿತೀವಿ, ಅವಾಗ ಏನಾಗುತ್ತೆ ಅಂದರೆ ಆ ಜರಡಿನ ಪದೇ ಪದೇ ನಾವು ಈ ರೀತಿ ಟ್ಯಾಪ್ ಮಾಡ್ತಾ ಮಾಡ್ತಾ ಜರಡಿ ಹಿಡಿಬೇಕಾಗತ್ತೆ, ಕೈಯೆಲ್ಲ ನೋವು ಬರುತ್ತೆ. ಸ್ವಲ್ಪ ಹಿಟ್ಟಿದ್ರೆ ಪರವಾಗಿಲ್ಲ, ತಕ್ಷಣವೇ ಜರಡಿ ಹಿಡ್ಕೊಳ್ಬೋದು. ಜಾಸ್ತಿ ಹಿಟ್ಟಿದ್ದಾಗ ತುಂಬಾ ಕೈ ನೋವು ಬರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ 2-3 ಕಾಯಿನ್ನ ಹಿಟ್ಟಿನ ಜೊತೆ ಹಾಕ್ಕೊಂಡು ನಂತರ ಜರಡಿ ಹಿಡಿಯಿರಿ. ಇದರಿಂದ ಈಸಿಯಾಗಿ ಹಿಟ್ಟನ್ನು ಜರಡಿ ಹಿಡಿಯಬಹುದು. ನೋಡಿ, ತುಂಬಾ ಸಮಯ ಕೂಡ ಉಳಿತಾಯ ಆಗುತ್ತೆ, ಹಾಗೆಯೇ ಜಾಸ್ತಿ ಶ್ರಮ ಪಡುವಂಥ ಅವಶ್ಯಕತೆಯೇ ಇರೋದಿಲ್ಲ. ಹಿಟ್ಟನ್ನು ಜರಡಿ ಹಿಡಿಯೋದೊಂದು ದೊಡ್ಡ ಕೆಲಸ. ಈ ರೀತಿ ಮಾಡೋದ್ರಿಂದ ನಿಮಿಷದಲ್ಲಿ ನಿಮ್ಮ ಕೆಲಸ ಮುಗಿಯುತ್ತೆ. ಈ ರೀತಿಯ ಟೇಪ್ಗಳು ಎಲ್ಲರ ಮನೆಯಲ್ಲೂ ಇರುತ್ತೆ. ಇದನ್ನು ಅರ್ಜೆಂಟಾಗಿ ಯೂಸ್ ಮಾಡುವಾಗ ಟೇಪ್ನ ತುದಿ ಸಿಗೋದಿಲ್ಲ. ಹೀಗೆ ಆಗಬಾರ್ದು ಅಂತ ಇದ್ದರೆ ನೋಡಿ, ಹೀಗೆ ಟೇಪ್ನ ತುದಿಗೆ ₹1 ಕಾಯಿನನ್ನು ಹೀಗೆ ಅಂಟಿಸಿ ಹೀಗೆ ಇಟ್ಟುಬಿಡಿ. ಇದರಿಂದ ಏನಾಗುತ್ತೆ, ಅರ್ಜೆಂಟ್ನಲ್ಲಿ ನೀವು ಟೇಪ್ನ ಉಪಯೋಗಿಸೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಎಷ್ಟು ಟೇಪ್ ಬೇಕೋ ಅಷ್ಟನ್ನ ಕತ್ತರಿಸಿ ಮತ್ತೆ ಉಪಯೋಗಿಸ್ಕೊಂಡು ಮತ್ತೆ ಇದೇ ರೀತಿ ಕಾಯಿನ್ನ ಅಂಟಿಸ್ಕೊಂಡ್ರೆ ನೆಕ್ಸ್ಟ್ ಯೂಸ್ಗೆ ನಿಮಗೆ ಹೆಲ್ಪ್ ಆಗ್ತಾ ಇರುತ್ತೆ. ರಾತ್ರಿ ಸೊಳ್ಳೆ ಕಾಟಕ್ಕೆ ಮಸ್ಕಿಟೋ ಕಾಯಿಲ್ನ ಬಳಸ್ತೀವಿ, ಆದರೆ ಅದನ್ನು ಆರಿಸಲು ಮರಿತೀವಿ. ಅಂಥ ಸಮಯದಲ್ಲಿ ನಿಮಗೆ ₹1 ಕಾಯಿನ್ ಹೆಲ್ಪಿಗೆ ಬರುತ್ತೆ. ಹೇಗೆ ಅಂತ ಗೊತ್ತಾ? ಒಂದು ಕಾಯಿಲ್ನ ಉರಿಸಿ, ಕಾಯಿಲ್ ಎಲ್ಲಿ ತನಕ ಉರಿಬೇಕು ಅಷ್ಟು ಕಾಯಿಲ್ನ ಬಿಟ್ಟು ಸ್ವಲ್ಪ ಮಧ್ಯದಲ್ಲಿ ಒಂದು ಕಾಯಿನ್ನ ಈ ರೀತಿ ಇಟ್ಟುಬಿಡಿ. ಕಾಯಿಲ್ ಉರಿತಾ ಉರಿತಾ ಕಾಯಿನ್ ಇರುವ ಜಾಗ ಬಂದಾಗ ಕಾಯಿಲ್ ಆರಿ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ಕಾಯಿಲ್ನ ರಾತ್ರಿ ಆರಿಸುವಂಥ ಅವಶ್ಯಕತೆಯೇ ಇರೋದಿಲ್ಲ. ಇನ್ನು ಆದಷ್ಟು ₹1 ಕಾಯಿನ್ ಇಟ್ಟರೆ ಒಳ್ಳೆಯದು, ಯಾಕಂದರೆ ಭಾರಕ್ಕೆ ಕೆಲವೊಮ್ಮೆ ಕಾಯಿನ್ ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ₹1 ಕಾಯಿನ್ ಆದರೆ ಕೆಳಗಡೆ ಬೀಳೋದಿಲ್ಲ. ನೋಡಿದ್ರಲ್ಲ, ಕಾಯಿನ್ನ ಈ ಎಲ್ಲ ಸೂಪರ್ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.